ರಾಜಸ್ಥಾನದಲ್ಲಿ ತೊಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡೀತಾ ಇದೆ ಮತ್ತು ಇತರೆ ಒಂದು ಇದ್ದರೆ ಭಾರತೀಯ ಜನತಾ ಪಕ್ಷ ಎಂಬತ್ತ ಎರಡರಲ್ಲಿ ಇದೆ ಮೊದಲ ಬಾರಿಗೆ ಹಿನ್ನಡೆಯನ್ನು ಮುನ್ನಡೆಯಲ್ಲಿ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಮಧ್ಯ ಪ್ರದೇಶದಲ್ಲಿ ಮಾತ್ರ ನೂರ ಎರಡು ಸ್ಥಾನದಲ್ಲಿ ಬಿ ಜೆ ಪಿಯು ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಇದ್ದರೆ ತೆಲಂಗಾಣದಲ್ಲಿ ಮಾತ್ರ ಲುಕ್ ಎಟ್ ದಿಸ್ ಡಿಫರೆನ್ಸ್ ವಾಟ್ ಈಸ್ ಹ್ಯಾಪನಿಂಗ್ ನೌ ಹತ್ತು ಕ್ಷೇತ್ರದಲ್ಲಿ ಬಿ ಆರ್ ಎಸ್ ಐವತ್ತೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡನ್ ತೋರಿಸ್ತಾ ಇದ್ದಾರೆ ನಾನು ಇದನ್ನೇ ಹೇಳಿದ್ದು ಟೋಟಲ್ ಕೊಲ್ಯಾಪ್ಸ್ ಅಂತ ಕಾಣಿಸ್ತಾ ಇದೆ ಮುನ್ನಡೆ ಕೊಲ್ಯಾಪ್ಸ್ ಅಂತ ಆದರೆ ಸರ್ ಮುಗಿತು ಕಥೆಯಲ್ಲಿ ಲೈಕ್ ಬಿ ಜೆ ಪಿ ಅಂತ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆದಂಗೆ ಅಂತ ಏನೇ ಮಧ್ಯಪ್ರದೇಶದಲ್ಲಿ ಇನ್ನೊಮ್ಮೆ ಪರಿಸ್ಥಿತಿ ಆದ ಆ ಥರ ಯಾವುದೇ ಬಂದಿಲ್ಲ ಆದರೆ ಡಿಫರೆನ್ಸು ಕಡಿಮೆ ಇದೆ ಇವಾಗ ಅಲ್ಲೂ ಮುನ್ನಡೆಗಳಲ್ಲಿ ಇನ್ನೂರಕ್ಕೆ ಇನ್ನೂರು ಮೂವತ್ತಕ್ಕೆಲ್ಲ ಬಂದು ಕೂತಿರೋದ್ರಿಂದ ತೊಂಬತ್ತೊಂದು ನೂರ ಎರಡು ಚಿಲ್ಲರೆ ಇದ್ರೆ ರಾಜಸ್ಥಾನದಲ್ಲಿ ಮಾತ್ರ ಮತ್ತೆ ಬಿಜೆಪಿ ನೀಡಲೇ ಇದ್ದಂಗಿದೆ ಇದು ಏರ್ಪೇರ್ ಆಗ್ತಾ ಇದೆ ಮಧ್ಯಪ್ರದೇಶದಲ್ಲಿ ಕಳೆದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಬಂದಿದ್ದು ನೂರ ಒಂಬತ್ತು ಬಿಜೆಪಿ ಇದ್ದಿದ್ದು ಬಹಳ ಕ್ಲೋಸ್ ಇದ್ರು ಬಹಳ ಕ್ಲೋಸ್ ಇದ್ದು ಈ ಬಾರಿನೂ ಅದೇ ತರನೇ ಕಾಣಿಸ್ಕೊಳ್ತಾ ಇದೆ ಸರಿ ಹೇಳಕ್ಕಾಗಲ್ಲ ಒಂದು ಹೋದಂಗ್ ಬಿ ಆರ್ ಎಸ್ ಹತ್ತಕ್ಕೆ ಬಂದು ಬೀಳ್ತಾ ಇರೋ ಹಾಗೆ ಅದು ಅಲ್ಲೂ ಬಿಡ್ ಏನ್ ಮಾಡ್ತೀರಿ ಯಾರೋ ಒಬ್ರು ವೇರಿಯೇಷನ್ ಆಗ್ಬೋದು ತುಂಬಾ ತೆಲಂಗಾಣದಲ್ಲಿ ಬಿ ಆರ್ ಎಸ್ಸಿನ ಪರಿಸ್ಥಿತಿ ಯಾಕೋ ಚೆನ್ನಾಗಿದ್ದಂಗಿಲ್ಲ ಮೇಲ್ನೋಟಕ್ಕೆ ವಾಸ್ತು ಯಾಕಂದರೆ ಅವ್ರು ತುಂಬ ವಾಸ್ತು ಎಲ್ಲ ನಂಬುತ್ತಾರೆ ಅವರು ಚಂದ್ರಶೇಖರ್ ರಾವ್ ಚಂದ್ರಶೇಖರ್ರಾವ್ ಹೌದು ವಾಸ್ತು ಪೂಜೆ ಪುನಸ್ಕಾರ ಎಲ್ಲ ಭಾಳ ಜಾಸ್ತಿ ಹಾಗಾಗಿ ಅವ್ರಿಗೆ ಇವತ್ತು ದಿನ ಚೆನ್ನಾಗಿಲ್ಲ ಅಂತ ಕಾಣಿಸ್ತಾ ಇದೆ ಹತ್ತು ಕ್ಷೇತ್ರಕ್ಕೆ ಮುನ್ನಡೆಗೆ ಇಳೀತಾ ಇದೆ ಅನ್ನೋದ್ರು ಅನ್ನೋ ಸುದ್ದಿ ಬರ್ತಾ ಇದೆ ಅಂತಾದರೆ ಇಟ್ಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಸಿಚುಯೇಷನ್ ಒಂದು ಪೊಲಿಟಿಕಲ್ ಪಾರ್ಟಿಗೆ ವೈಪ್ ಔಟ್ ಆಗೋಗ್ಬಿಡ್ತಾರೆ ಅವಾಗ ಹೆಚ್ಚು ಕಡಿಮೆ ವೈಪ್ ಔಟ್ ಆಗಿಬಿಡ್ತಾರೆ ಎಕ್ಸಾಕ್ಟ್ಲಿ ಹಾಗಾಗಿ ಪಿಗೆ ಮೂರು ಅದರ್ಸ್ ಅಂದ್ರೆ ಇತರರಿಗೆ ಒಂದು ಸ್ಥಾನವನ್ನು ತೋರಿಸ್ತಾ ಇರೋದು ಛತ್ತೀಸ್ಗಢದಲ್ಲಿ ಕೂಡ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಧ್ಯಪ್ರದೇಶದ ನಂಬರ್ಸ್ ಗಳನ್ನ ನೋಡುತ್ತಾ ಇದ್ದೀವಿ ಮಧ್ಯಪ್ರದೇಶದಲ್ಲಿ ವೇರಿಯೇಷನ್ ತುಂಬಾ ಕಾಣಿಸಿಕೊಳ್ಳುತ್ತಾ ಇದೆ ನೂರ ಮೂರು ಬಿಜೆಪಿ ಎಂಬತ್ತು ಕಾಂಗ್ರೆಸ್ ಇದೆ ಆದರೆ ರಾಜಸ್ಥಾನದಲ್ಲಿ ಮಾತ್ರ ಆ ವೇರಿಯೇಷನ್ ಇಲ್ಲ ಫೋಟೋ ಫಿನಿಶ್ ಅನ್ನೋ ರೀತಿಯಲ್ಲಿ ಈಗ ಬಂದು ಕೂತ್ಕೊಳ್ತಾ ಇದೆ ರಾಜಸ್ಥಾನದು ತೊಂಬತ್ ನಾಲ್ಕು ನಾಲ್ಕಕ್ಕೆ ಬಂದು ಕೂತ್ಕೊಳ್ತಾ ಇದೆ ರಾಜಸ್ಥಾನ ತೆಲಂಗಾಣದಲ್ಲಿ ನೋಡಿ ವಿಪರೀತವಾದಂತಹ ವೇರಿಯೇಷನ್ ಕಾಣಿಸಿಕೊಳ್ತಾ ಇದೆ ಬಿ ಆರ್ ಎಸ್ ಹತ್ತರಲ್ಲಿ ಮುನ್ನಡೆ ಇತ್ತು ಈಗ ನಾಲ್ಕರಲ್ಲಿ ಮುನ್ನಡೆಯನ್ನ ಕಾಣಿಸಿಕೊಳ್ತಾ ಇದೆ ಐವತ್ತೊಂದು ಕಾಂಗ್ರೆಸ್ ಅಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಛತ್ತೀಸ್ಗಢದಲ್ಲಿ ಮಾತ್ರ ಬಿಜೆಪಿ ಮೂವತ್ತ ಎರಡು ಕಳೆದ ಬಾರಿಯಲ್ಲಿ ಹದಿನೈದು ಸೀಟ್ ಬಿಜೆಪಿ ಪಡ್ಕೊಂಡಿದ್ದು ಕಾಂಗ್ರೆಸ್ ಅರವತ್ತಾರು ಸೀಟ್ಗಳನ್ನು ಪಡ್ಕೊಂಡಿತ್ತು ಈಗ ನಲವತ್ತೇಳರಲ್ಲಿ ಮುನ್ನಡೆ ಇದೆ ಮೂವತ್ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಸರ್ ಫೋಟೋ ಫಿನಿಶ್ ಅಂತ ಹೇಳೋದಾದರೆ ನಿಮಗೆ ಯಾವ ರಾಜ್ಯಗಳಲ್ಲಿ ಫೋಟೋ ಫಿನಿಶ್ ಬರಬಹುದು ಅಂತ ಲೆಕ್ಕಾಚಾರ ಸರ್ ಗೊತ್ತಿಲ್ಲ ಐ ಕ್ಯಾಂಟ್ಸ್ಥಾನ್ ಆಗ್ಬೋದು ಐ ಡೋಂಟ್ ತೆಲಂಗಾಣ ಛತ್ತೀಸ್ಗಢ ದೊಡ್ಡ ಫೋಟೋ ಫಿನಿಶ್ ಆಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ ಇಬ್ರು ಕಂಫರ್ಟಬಲಿ ಫಾರ್ಮ್ ಮಾಡ್ಕೋತಾರೆ ಅಂತ ಕಾಣಿಸ್ತಿದೆ ಬಟ್ ರಾಜಸ್ಥಾನದಲ್ಲಿ ಇದು ಗೊತ್ತಿಲ್ಲ ಬಟ್ ರಾಜಸ್ಥಾನದಲ್ಲಿ ಕಳೆದ ಆರು ಟರ್ಮ್ಗಳಲ್ಲಿ ಸರ್ ಒಂದು ಪಕ್ಷ ಒಂದ್ ಟರ್ಮ್ ಬರ್ತಾ ಹೋಗಿದ್ದು ಬಟ್ ಈ ಬಾರಿ ಕಾಂಗ್ರೆಸ್ ಉಳಿಸ್ಕೊಳ್ಳೋದ್ರಲ್ಲಿ ಫೈಟ್ ಮಾಡೋದ್ರಲ್ಲಿ ತುಂಬಾ ಮುಂದೆ ಇದೆ ಅಂತ ಹೇಳ್ಬಹುದಾ ಸರ್ ಹಾಗಿದ್ರೆ ಬಿಜೆಪಿನೂ ಮಧ್ಯಪ್ರದೇಶನೂ ಉಳಿಸ್ಕೊಳ್ತಾ ಇದೆ ಅಂತಾನೆ ಅನ್ಬೇಕು ನೀವು ಅಲ್ಲಲ್ಲ ಅಡ್ ಫೈಟ್ ಕೊಡುವಂಥ ವಿಚಾರಕ್ಕೆ ಬರೋದು ಅದೇ ರಾಜಸ್ಥಾನದಲ್ಲಿ ಒನ್ ಟರ್ಮ್ ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ ಒನ್ ಟರ್ಮ್ ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ ತುಂಬ ಡಿಫ್ರೆನ್ಸ್ ಇಟ್ಟೆ ಕೊಟ್ಟಿದ್ದಾರೆ ರಾಜಸ್ಥಾನದಲ್ಲಿ ಇದೆ ಆ ಪದ್ಧತಿ ರಿವಾಲ್ವಿಂಗ್ ಡೋರ್ ಮೆಥೆಡ್ ಬಾಗಿಲು ತಳ್ಕೊಂಡು ಓಡಾಡ್ತಿರ್ತಾರೆ ಇಬ್ರು ಬಟ್ ಅದು ಬ್ರೇಕ್ ಆಗಬಾರ್ದು ಅಂತ ಏನಿಲ್ಲ ಅದಕ್ಕೆ ಈಗ ಜಯಲಲಿತಾ ಎರಡನೇ ಸರಿ ಬಂದಾಗ ಅದು ಆಯಿತು ಎಸ್ ಹೌದು ಹಂಗೆ ಆಗಬಾರ್ದು ಅಂತ ಏನಿಲ್ಲ ರೂಲ್ಸ್ ಅಲ್ಲಿ ಹಂಗಾಗಿ ಈ ಸರಿ ರಾಜಸ್ಥಾನದಲ್ಲಿ ರಿವಾಲ್ವಿಂಗ್ ಡೋರ್ ಇದೆ ಈ ಸರಿ ಯಾವ ಹಿಂಗ್ ಮಾಡ್ಬಿಟ್ರು ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ಇದು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮಾಡ್ಕೊಂಡಿರುವಂತ ಕೆಲವು ಆಂತರಿಕ ಕಚ್ಚಾಟಗಳ ಮಧ್ಯದಲ್ಲಿ ಇಷ್ಟೊಂದು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಈ ಪ್ರಮಾಣದಲ್ಲಿ ಫೈಟಿಂಗ್ ಕೊಡೋದೇ ಆದ್ರೆ ಅದವ್ರ ಅದೃಷ್ಟ ಅಷ್ಟೇ ಅಷ್ಟೆಲ್ಲ ಗಲಾಟೆ ನನ್ನ ಪ್ರಕಾರ ಪವಾಡ ಅದೃಷ್ಟ ಅಥವಾ ಬಿಜೆಪಿಯವ್ರು ಮಾಡ್ಕೊಂಡಿರೋ ಕಚಡಾ ಕೆಲಸಗಳಿಗೆ ಅದು ಎಷ್ಟು ಮಾಡ್ಕೊಂಡಿರ್ಬೇಕು ಇವರು ಕಚಡಾನ ಅಂತ ಕಾಣತ್ ನನಗೆ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕ ಮತ್ತು ಮುಖ್ಯಮಂತ್ರಿ ಆಸ್ಪಿರೆಂಟು ಅಥವಾ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದವರು ಅಥವಾ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಸಚಿನ್ ಪೈಲಟ್ಟು ತನ್ನ ಸರ್ಕಾರದ ವಿರುದ್ಧ ಧರಣಾ ಮಾಡೋದು ಪ್ರತಿಭಟನೆ ಮಾಡೋದು ಮೆರವಣಿಗೆಗಳನ್ನು ಮಾಡೋದು ಸರ್ಕಾರದ ವಿರುದ್ಧ ಸಿರಿದೆದ್ದು ಕೆಲ ಎಮ್ ಎಲ್ ಎಗಳನ್ನು ಯಾವುದೋ ರೆಸಾರ್ಟ್ಗಳು ಕರ್ಕೊಂಡು ಕೂತ್ಕೊಳ್ಳೋದು ಎಲ್ಲ ಆದ ಮೇಲೆ ನಾವು ಏನೂ ಆಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಬಂದುಬಿಟ್ರು ಅಂದ ತಕ್ಷಣ ಮತ್ತೆ ಜನ ಅದನ್ನೇ ಒಪ್ಪುತ್ತಾರೆ ಒಪ್ತಾರೆ ಅನ್ನೋದಾದರೆ ಸರಿ ಬಿಜೆಪಿ ಫೇಲ್ಯೂರ್ ಅಂತ ಹೇಳ್ಬೋದು ನಂಗೆ ಗೊತ್ತಿಲ್ಲ ಐದರ್ ಇಟ್ ಇಸ್ ಅ ಬಿಜೆಪಿ ಫೇಲ್ಯೂರ್ ಆರ್ ದಿ ಪವರ್ ಆಫ್ ದಿ ಕಾಂಗ್ರೆಸ್ ಇರಬಹುದು ನೀವು ಅಂದ್ಕೊಂಡಂಗೆ ಸಚಿನ್ ಪೈಲಟ್ ಸ್ಟ್ರಾಂಗ್ ಇಲ್ಲದೆ ಇರ್ಬೋದು ಅಶೋಕ್ ಗೆಹ್ಲಟ್ ಮುಂದೆ ಅಶೋಕ್ ಗೆಹ್ಲಟ್ ಮೇ ಬಿ ಹೋಲ್ಡಿಂಗ್ ಇಟ್ ಅದನ್ನು ಗೊತ್ತಿಲ್ಲ ಎಸ್ ಹಾಗಾಗಿ ಅದು ಆಶ್ಚರ್ಯನೇ ಅದು ಯಾಕಂದರೆ ಅವರು ಆ ಪ್ರಮಾಣದಲ್ಲಿ ಅಷ್ಟೆಲ್ಲ ಗಲಾಟೆ ಗೋಜಲ್ಗಳನ್ನು ಮಾಡಿಕೊಂಡು ಇಲ್ಲಿ ಯಡಿಯೂರಪ್ಪನ ಕಿತ್ತು ಇದು ಮಾಡಿ ಯಾರನ್ನ ತಂದ ತಕ್ಷಣ ಏನು ದೊಡ್ಡ ಗೋಜಲ ಆಗೋಯ್ತು ಇಲ್ಲ ಮುಗಿದೇ ಹೋಯ್ತು ಅಂತ ರಾಜನೇ ಮುಗಿಸ್ಬಿಟ್ರು ಅಂತಾರೆ ಹಾಗಾದ್ರೆ ಅಲ್ಲಿ ಯಾಕೆ ಆಗ್ಬಾರ್ದಾಗಿತ್ತು ಸೊ ಇರುವ ನಾಯಕ ಮತ್ತು ಬರುವ ನಾಯಕ ಇಬ್ರು ಸ್ಟ್ರಾಂಗ್ ಇದ್ರೆ ವರ್ಕ್ ಆಗ್ಬೋದು ನನಗೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಕೊಡ್ತಿರೋ ಫೈಟೆದ್ ಒಂದು ಸಾಕ್ಷಿ ಅಷ್ಟೇ ಬಟ್ ಅಲ್ಲಿ ಗ್ಯಾರಂಟಿಗಳು ಅವ್ರಿಗೆ ಕೈ ಹಿಡಿದಿರ್ಬೋದಾ ಸರ್ ಅದ್ರ ಮಧ್ಯೆ ಮೋರ್ ದೆನ್ ಗ್ಯಾರಂಟಿ ಪ್ರೀ ಪ್ರೀ ಗವರ್ನಮೆಂಟ್ ಲಾಸ್ಟ್ ಫೈವ್ ಇಯರ್ಸ್ ಸ್ಕೀಮ್ಸು ಕೈ ಹಿಡಿದಿರ್ಬೋದು ಟಾರ್ಗೆಟೆಡ್ ಸ್ಕೀಮ್ಸ್ ಕೆಲಸನೆ ವರ್ಕ್ ಮಾಡುತ್ತೆ ಓಕೆ ಬಟ್ ಅದೇ ಸೇಮ್ ಲಾಜಿಕ್ ಅನ್ನು ನೀವು ತೆಲಂಗಾಣಗೆ ಹಾಕಿದ್ರೆ ವೆರಿ ಸರ್ಪ್ರೈಸಿಂಗ್ ತೆಲಂಗಾಣದಲ್ಲಿ ತ್ರಮಂಡಸ ಸ್ಕೀಮ್ಸ್ ಅನ್ನು ಹಾಕೊಂಡಿದ್ದಾರೆ ರೂರಲ್ ಸektor ಹೌದು ಬಿಆರ್ಎಸ್ ನವರು ಸಕತ್ತಾಗಿ ಮಾಡಿದ್ದಾರೆ ಹೌದು ಬಟ್ ಇಟ್ ಡಸ್ ನಾಟ್ ವರ್ಕ್ ಜನ ಹೇಗೆ ನೋಡ್ತಾರ ಅನ್ನೋದೇ ಗೊತ್ತಾಗೋದಿಲ್ಲ ಕಷ್ಟ ಆಗ್ಬಿಡುತ್ತೆ ಈ ಜನ ಋಣಿಗಳ ರೀತಿ ಕೆಲಸವನ್ನೇ ನೋಡಿ ಅಭಿವೃದ್ಧಿಯನ್ನೇ ನೋಡಿ ಮತ ಹಾಕ್ತಾರೆ ಅನ್ನೋ ನಂಬಿಕೆ ನನಗೆ ಸತ್ತೋಗಿ ಹೋಗಿ ಬಹಳ ವರ್ಷ ಆಗೋಗಿದೆ ಸೋ್ ಎಲ್ಲ ಅಲ್ಲೊಂದು ಇಲ್ಲೊಂದು ನಡೆದಾಗ ಅಭಿವೃದ್ಧಿ ಪರ ಜನ ಹೇಗೆ ಮಾತಾಡಿದ್ದಾರೆ ಅಂದ್ರೆ ಅಂತ ಸುಮ್ಮನೆ ಬೋಗಸ್ ಸ್ಟೇಟ್ಮೆಂಟ್ಗಳು ಮಾತಾಡೋದಿಲ್ಲ ಬರೀ ಬೋಗಸ್ ಅದು ಭಾರತದ ಜನ ಅದನ್ನ ಮಾನದಂಡ ಮಾಡ್ಕೊಂಡು ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗೆ ಸತ್ತೋ ಬಹಳ ವರ್ಷ ಆಗೋಗಿದೆ ಅಭಿವೃದ್ಧಿಯ ಮೇಲೆ ಸುಳ್ಳು ಜಾತಿ ಜಾತಿ ಆಗಿರುವ ಸನ್ನಿವೇಶಗಳು ಓಕೆ ಆಗಿರುವ ಜಾತಿ ಸಮೀಕರಣಗಳು ಹಣಕಾಸನ್ನು ಸ್ಪೆಂಡ್ ಮಾಡೋ ಖರ್ಚು ಮಾಡುವಂತಹ ತಾಕತ್ತು ವೈಯಕ್ತಿಕವಾಗಿ ನನಗಾಗಿರುವ ಲಾಭಗಳು ಇದ್ರ ಮೇಲೆ ಇರುತ್ತೆ ಹೊಡಿತಾರೆ ರಾಜಸ್ಥಾನದ ನಂಬರ್ಸ್ಗಳು ಮಾತ್ರ ವಿಪರೀತವಾಗಿ ಈಗ ಕಾಂಗ್ರೆಸ್ ಬಹಳ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಬಿಜೆಪಿ ತೊಂಬತ್ನಾಲ್ಕು ಕಾಂಗ್ರೆಸ್ ತೊಂಬತ್ ಎಂಟರಲ್ಲಿ ಇದಾರೆ ಈಗ ತೆಲಂಗಾಣದಲ್ಲಿ ನೋಡ್ಕೊಳ್ಳಿ ಬಿ ಆರ್ ಎಸ್ ಇದೆ ಐವತ್ತೊಂದು ಕಾಂಗ್ರೆಸ್ ಇದೆ ಬಿಜೆಪಿ ಪಿ ಇದೆ ಛತ್ತೀಸ್ಗಢ ಅಗೇನ್ ಬಿ ಜೆ ಪಿ ಮೂವತ್ತೆರಡು ಕಾಂಗ್ರೆಸ್ ನಲವತ್ತೇಳು ಮಧ್ಯಪ್ರದೇಶದ ಮಾತ್ರ ಬಿ ಜೆ ಪಿ ತುಂಬ ತುಂಬ ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ ನೂರ ಹನ್ನೆರಡರಲ್ಲಿ ಬಿ ಜೆ ಪಿ ಇದೆ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಇದೆ ಸೊ ರಾಜಸ್ಥಾನ ಫೋಟೋ ಫಿನಿಶ್ ಹಾಗೆ ನೋಡಿದರೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಬಿ ಜೆ ಪಿಗೆ ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ಗಳಲ್ಲೆಲ್ಲ ನೋಡ್ತಾ ಇದ್ವಿ ನಾವು ಬಟ್ ಅದು ಆ ರೀತಿಯಾಗಿ ಕಾಣಿಸ್ಕೊಳ್ತಾ ಇಲ್ಲ ಟಾಗ್ ಆಫ್ ವಾರ್ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈಗ ಕಾಣಿಸಿಕೊಳ್ತಾ ಇರುವಂತ ನಂಬರ್ಸ್ ಗಳ ಮೇಲೆ ನೋಡಬಹುದು ಮುನ್ನಡೆಯ ಮೇಲೆ ಇನ್ನು ಫಲಿತಾಂಶಗಳು ಬರ್ತಾ ಇಲ್ಲ ಒಟ್ಟು ನೂರ ತೊಂಬತ್ತೊಂಬತ್ತರಲ್ಲಿ ನೂರ ಸರ್